ಹಲೋ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ವ್ಯಾಪ್ತಿ ಬಹಳಷ್ಟು ಹೆಚ್ಚುತ್ತಿದೆ ಮತ್ತು ಈ ವಲಯವು ದೊಡ್ಡದಾಗಿರುವುದರಿಂದ ಪ್ಯಾರಾಮೆಡಿಕಲ್ ಕ್ಷೇತ್ರದಲ್ಲಿ ಮತ್ತಷ್ಟು ಬೆಳವಣಿಗೆಗೆ ಅಪಾರ ಸಾಮರ್ಥ್ಯವಿದೆ. ಇದರಲ್ಲಿ ನೀವು ಸಹಾಯಕ ವೈದ್ಯರಾಗಿ ಕೆಲಸ ಮಾಡುತ್ತೀರಿ. ಪ್ಯಾರಾಮೆಡಿಕಲ್ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೋರ್ಸ್ ಆಗಿದೆ. ಇದನ್ನು ಮಾಡಿದ ನಂತರ ವಿದ್ಯಾರ್ಥಿಯು ಯಾವುದೇ ಆಸ್ಪತ್ರೆಯಲ್ಲಿ ಅರೆ ವೈದ್ಯನಾಗಿ ತನ್ನ ಸೇವೆಯನ್ನು ನೀಡುತ್ತಾನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೆ ಹೋಗ್ತಾ ಇದೀವಿ. ಸೊ ಅದಕ್ಕಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಮತ್ತೆ ನೋಡ್ರಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವು ನೋಡೋಣ ಪ್ಯಾರಾಮೆಡಿಕಲ್ ಎಂದರೇನು. ಪ್ಯಾರಾಮೆಡಿಕಲ್ ವಿಜ್ಞಾನಕ್ಕೆ ಸಂಬಂಧಿಸಿದ ಕ್ಷೇತ್ರವಾಗಿದೆ. ಪ್ಯಾರಾಮೆಡಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಅರೆ ವೈದ್ಯಕ ಎಂದು ಕರೆಯುತ್ತಾರೆ. ಇವರು ವೈದ್ಯರಂತೆಯೇ ಕೆಲಸ ಮಾಡುತ್ತಾರೆ. ಇವರು ಮಾಡುವ ಕೆಲಸ ಫ್ರಾಕ್ಚರ್ ನಿರ್ವಹಣೆ, ಬರ್ನ್ ಆಕ್ಸಿಡೆಂಟ್, ಬೆನ್ನು ಹುರಿಯ ಗಾಯದ ಮೌಲ್ಯಮಾಪನ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಇದಲ್ಲದೆ ರೋಗಿಗೆ ನೀಡುವ ಪ್ರಥಮ ಚಿಕಿತ್ಸೆಯು ಅರೆ ವೈದ್ಯಕೀಯ ಸಿಬ್ಬಂದಿಯಿಂದ ಮಾತ್ರ ನೀಡಲಾಗುತ್ತದೆ. ಈ ಕೋರ್ಸ್ ಮಾಡಿದ ನಂತರ ಡಯಾಗ್ನೋಸಿಸ್, ಫಿಸಿಯೋ, ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗಿಯೂ ಕೆಲಸ ಮಾಡಬಹುದು. ಈಗ ನೋಡೋಣ ಪ್ಯಾರಾಮೆಡಿಕಲ್ ಸಿಬ್ಬಂದಿಯ ಮುಖ್ಯ ಕೆಲಸಗಳು. ಮೊದಲನೇದಾಗಿ ಆರೋಗ್ಯ ಕಾರ್ಯಕರ್ತರು ಎಂದು ಕರೆಯಲ್ಪಡುವ ಪ್ಯಾರಾಮೆಡಿಕಲ್ ಸಿಬ್ಬಂದಿ ವೈದ್ಯರ ಮಾರ್ಗದರ್ಶನದಲ್ಲಿ ವೈದ್ಯಕೀಯ ಸೇವೆಗಳನ್ನು ನಿರ್ವಹಿಸುತ್ತಾರೆ. ಎರಡನೇದು, ಪ್ಯಾರಾಮೆಡಿಕಲ್ ಕಾರ್ಯಕರ್ತರು ರಕ್ತದ ಮಾದರಿಗಳನ್ನು ತೆಗೆದುಕೊಳ್ಳುವುದು, ರೋಗಿಯನ್ನು ಪ್ರತಿದಿನ ವಿಶ್ಲೇಷಿಸುವುದು ಇತ್ಯಾದಿಗಳಂತಹ ದೈನಂದಿನ ದಿನಚರಿ ಕಾರ್ಯವಿಧಾನಗಳನ್ನು ನಿರ್ವಹಿಸುತ್ತಾರೆ. ಮೂರನೇದಾಗಿ, ರೋಗಿಯ ಚಿಕಿತ್ಸೆಯ ಸಮಯದಲ್ಲಿ ವೈದ್ಯರು ಮತ್ತು ವೈದ್ಯಕೀಯ ತಂಡದ ಇತರ ಸದಸ್ಯರೊಂದಿಗೆ ನಿಕಟವಾಗಿ ಕೆಲಸ ಮಾಡುವುದು ಅಥವಾ ಅವರಿಗೆ ಸಹಾಯ ಮಾಡುವುದಾಗಿದೆ. ಈಗ ನೋಡೋಣ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡುವುದು ಹೇಗೆ. ಭಾರತದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಮೂರು ರೀತಿಯ ಕೋರ್ಸ್ಗಳನ್ನು ನೀಡಲಾಗುತ್ತದೆ. ಪದವಿ ಕೋರ್ಸ್, ಡಿಪ್ಲೊಮಾ ಕೋರ್ಸ್, ಸರ್ಟಿಫಿಕೇಟ್ ಕೋರ್ಸ್. ನೀವು ಈ ಮೂರು ಕೋರ್ಸ್ಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಬಹುದು. ಅಂದರೆ ನೀವು ಡಿಪ್ಲೊಮಾ ಕೋರ್ಸ್ ಅನ್ನು ಆರಿಸಿದರೆ ಇದನ್ನು ನೀವು 10ನೇ ತರಗತಿಯ ನಂತರ ಮಾಡಬಹುದು. ಆದರೆ ನೀವು ಡಿಗ್ರಿ ಕೋರ್ಸ್ ಅನ್ನು ಆರಿಸಿದರೆ ಅದಕ್ಕಾಗಿ ನೀವು 17ನೇ ತರಗತಿಯನ್ನು ವಿಜ್ಞಾನ್ PCB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಂದ ಮಾಡಬೇಕಾಗುತ್ತದೆ. ಭಾರತದ ಉನ್ನತ ಕಾಲೇಜುಗಳಿಂದ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಲು ಪ್ರವೇಶ ಪರೀಕ್ಷೆಗಳನ್ನು ಸಹ ನಡೆಸಲಾಗುತ್ತದೆ. ಆದರೆ ಅನೇಕ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳು ಮೆರಿಟ್ ಪಟ್ಟಿಯ ಆಧಾರದ ಮೇಲೆಯೂ ಸಹ ಪ್ರವೇಶವನ್ನು ನೀಡುತ್ತಾರೆ. ಸೊ ಈಗ ನೋಡೋಣ ಪ್ಯಾರಾಮೆಡಿಕಲ್ ಕೋರ್ಸ್ ನ ಫೀಸ್. ಸೊ ನೀವೇನಾದರೂ ಈ ಕೋರ್ಸ್ ಅನ್ನು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಾಡಿದರೆ ಅಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜುಗಳಿಗಿಂತ ಕಡಿಮೆ ಫೀಸ್ ಬರುತ್ತದೆ. ಸಾಮಾನ್ಯವಾಗಿ ಹೇಳುವುದಾದರೆ ಪ್ಯಾರಾಮೆಡಿಕಲ್ ಕೋರ್ಸ್ ನ ಫೀಸ್ ನೀವು ಯಾವ ಕಾಲೇಜಿನಲ್ಲಿ ಪ್ರವೇಶವನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸೊ ಈಗ ನೋಡೋಣ ಪ್ಯಾರಾಮೆಡಿಕಲ್ ಸಿಬ್ಬಂದಿಯ ಸಂಬಳ. ಇದರ ವೇತನವು ನೀವು ಯಾವ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದ್ದೀರಿ ಹಾಗೆ ನಿಮ್ಮ ಅನುಭವ ಮತ್ತು ಕೌಶಲ್ಯಗಳನ್ನು ಅವಲಂಬಿಸಿರುತ್ತದೆ. ಆರಂಭದಲ್ಲಿ ನಿಮ್ಮ ವಾರ್ಷಿಕ ಪ್ಯಾಕೇಜ್ ಅನ್ನು 2-5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಅಂದಾಜು ಮಾಡಬಹುದು. ಸೊ ಈಗ ನಾವು ನೋಡೋಣ ಭಾರತದಲ್ಲಿನ 5 ಅತ್ಯುತ್ತಮ ಪ್ಯಾರಾಮೆಡಿಕಲ್ ಕಾಲೇಜುಗಳು. ಮೊದಲನೇದಾಗಿ BHU ವಾರಣಾಸಿ, ಎರಡನೇದು KGMU ಲಖನೌ, ಮೂರನೇದಾಗಿ ಗೌತಮ್ ಕಾಲೇಜ್ ಆಫ್ ಸೈನ್ಸ್ ಬೆಂಗಳೂರು, ನಾಲ್ಕನೇದಾಗಿ ನಾಯ್ಡ್ ಯೂನಿವರ್ಸಿಟಿ ಮಂಗಳೂರು, ಐದನೇದಾಗಿ ಮದ್ರಾಸ್ ಮೆಡಿಕಲ್ ಕಾಲೇಜ್ ಆಫ್ ಚೆನ್ನೈ. ಸೊ ಸ್ನೇಹಿತರೆ, ಇದೆಲ್ಲವೂ ಸಹ ಪ್ಯಾರಾಮೆಡಿಕಲ್ ಕೋರ್ಸ್ ಎಂದರೇನು ಮತ್ತು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿಸಿದ್ರೆ ಹೋಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದ್ರೆ ನೀವು ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ನಲ್ಲಿ ಸೆಲೆಕ್ಟ್ ಮಾಡಿ. ಸೊ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಹೋಗಿ ಕಾಮೆಂಟ್ ಮಾಡಿ, ನಾವು ಆ ಕಾಮೆಂಟ್ ರಿಪ್ಲೈ ಮಾಡುತ್ತೇವೆ. ಸೊ ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.